ಕಾಗವಾಡ ಸಚಿವರು ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ ತಮ್ಮಣ್ಣ ಪಾರಶೆಟ್ಟಿ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕಾಗವಾಡ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರಾಜ್ಯದ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀಮಂತ ಪಾಟೀಲ್ ತಾತ್ಯ ಅವರ ವಿಶೇಷ ಪ್ರಯತ್ನದಿಂದ ಕಾಗವಾಡ ಮತಕ್ಷೇತ್ರ ಬಹಳಷ್ಟುಅನುದಾನವನ್ನು ತಂದಿದ್ದಾರೆ ಎಂದು ಬಿಜೆಪಿ ಮಂಡಲಾಧ್ಯಕ್ಷರಾದ ತಮ್ಮಣ್ಣ ಪಾರಶೆಟ್ಟಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಶಾಸಕರು ಮತ್ತು ಸಚಿವರ ಅನುಪಸ್ಥಿತಿಯಲ್ಲಿ ಗ್ರಾಮದ ಹಲವಾರು ಮುಖಂಡರ ನೇತೃತ್ವದಲ್ಲಿ ಕೆಂಪವಾಡ ಗ್ರಾಮದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲಾ ಎರಡು ಕೊಠಡಿ ಹಾಗೂ ಮಹಾಲಿಂಗರಾಯ ತೋಟದ ಒಂದು ಶಾಲಾ ಕೊಠಡಿ ಜೂಗುಳ ಗ್ರಾಮದ ಆರು ಶಾಲಾ ಕೊಠಡಿ ಮಂಗಾವತಿ ಗ್ರಾಮದ ಶಾಲೆಯ ನಾಲ್ಕು ಕೊಠಡಿ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷದ ಕಾಮಗಾರಿಗೆ ಅಡಿಗಲ್ಲು ಸಮಾರಂಭಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸುಮಾರು ಐವತ್ತು ವರ್ಷಗಳ ಹಿಂದೆ ನಿರ್ಮಿಸಲಾದ ಶಾಲಾ ಕೊಠಡಿಗಳು ಬೀಳುವ ಹಂತದಲ್ಲಿದ್ದು ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ತರುವುದರ ಮೂಲಕ ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ ಎಂದರು ತಮ್ಮಣ್ಣ ಪಾರಶೆಟ್ಟಿ ಕಾಗವಾಡ ಬಿಜೆಪಿ ಮಂಡಲಾಧ್ಯಕ್ಷ ಜವಳಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಇಲಾಖೆ ಸಚಿವರಾದ ಶ್ರೀಮಂತ್ ಪಾಟೀಲ್ ಅವರ ವಿಶೇಷ ಪ್ರಯತ್ನದಿಂದ ಜೂಗುಳ್ ಗ್ರಾಮದ ಶತಮಾನಕಂಡ ಶಾಲೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸುಮಾರು ಎಪ್ಪತ್ತೆರಡು ಲಕ್ಷಗಳ ಅನುದಾನವನ್ನು ಕೊಡಿಸಿದ್ದಾರೆ ಇಲ್ಲಿ ಒಟ್ಟು ಆರು ಕೋಣಿಗಳ ನಿರ್ಮಾಣವಾಗ್ತಾ ಇದೆ ಇದು ಒಂದು ಆದರ್ಶ ಶಾಲೆ ಮತ್ತು ಇಡೀ ತಾಲೂಕಿಗೆ ಮಾದರಿಯಾದಂಥ ಶಾಲೆ ಇರೋದರಿಂದ ವಿಶೇಷ ಪ್ರಯತ್ನ ಶ್ರೀಮಂತ್ ಪಾಟೀಲ್ ಅವರ ವಿಶೇಷ ಪ್ರಯತ್ನದಿಂದ ಅನುದಾನ ಮಂಜೂರಾಗಿದ್ದು ನಮ್ಮೆಲ್ಲರಿಗೆ ಖುಷಿಯನ್ನು ತಂದ ವಿಚಾರ ಅದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಕಾಗವಾಡ ಎ ಪಿ ಸಿ ಸದಸ್ಯರಾದ ಅನಿಲ ಕಡೋಲೆ ಮಾತನಾಡಿ ಚುನಾವಣೆಯಲ್ಲಿ ಕೊಟ್ಟ ಭರವಸೆಯಂತೆ ಒಂದೇ ವರ್ಷದ ಅವಧಿಯಲ್ಲಿ ಒಳಗಿನ ಪ್ರತಿಶತ ಐವತ್ತು ಪರ್ಸೆಂಟರಷ್ಟು ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದಾರೆ ಅಷ್ಟೇ ಅಲ್ಲದೆ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ತರುವುದರ ಜೊತೆಗೆ ನಮ್ಮ ಜೋಗುಳ ಗ್ರಾಮಕ್ಕೆ ಕೂಡ ಹೆಚ್ಚಿನ ಅನುದಾನವನ್ನು ನೀಡಿದ್ದಾರೆ ಅವುಗಳಲ್ಲಿ ಅಂಗನವಾಡಿ ಕೊಠಡಿ ಸವಳು ಜವಳು ಹಾಗೂ ರಸ್ತೆ ನಿರ್ಮಾಣಗಳು ಹಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಇನ್ನುಳಿದ ಕಾಮಗಾರಿಗಳನ್ನು ಅತಿ ಶೀಘ್ರವಾಗಿ ಈಡೇರಿಸುವುದಾಗಿ ಸಚಿವರು ಹೇಳಿದ್ದಾರೆ ಎಂದರು ಅನಿಲ ಕಡೋಲೆ ಎ ಪಿ ಸಿ ಸದಸ್ಯರು ಹಾಗೂ ಈಗ ಸಚಿವರಾಗಿರುವ ಶ್ರೀಮಂತ ಪಾಟೀಲ್ ಅವರು ನಮ್ಮ ಜುಗಳ ಗ್ರಾಮದ ಕನ್ನಡ ಹೆಣ್ಣು ಮಕ್ಕಳ ಮಾದರಿ ಶಾಲೆ ಇದು ಸ್ವತಂತ್ರ ಪೂರ್ವದ ಶಾಲೆ ಹಳೆಯ ಕಟ್ಟಡ ಆಗಿರೋದರಿಂದ ಇದಕ್ಕೆ ವಿಶೇಷ ಗಮನ ಹರಿಸಿ ಇದಕ್ಕೂ ಎಪ್ಪತ್ತೆರಡು ಲಕ್ಷ ರೂಪಾಯಿವರೆಗೆ ಅನುದಾನ ಮಂಜೂರು ಮಾಡಿ ಇದನ್ನು ರಿನಿವೇಶನ್ ಮಾಡುವ ಸಲುವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಧನ್ಯವಾದಗಳು ಮತ್ತು ನಮ್ಮೂರು ಅವರ ಸ್ವಯಂ ಕಾಳಜಿ ತೊಗೊಂಡು ಈ ಓಪನ್ ಡ್ರೈನೇಜ್ ಮಾಡಿದರು ಈ ಅಂಗನವಾಡಿ ಕಟ್ಸ್ಕೋ ಪ್ರಯತ್ನ ಮಾಡಿದ್ರು ಸೊ ಸುವರ್ಣ ಗ್ರಾಮ ಯೋಜನಾದಾಗ ಅನುದಾನ ಕೊಟ್ಟರು ಇದೇ ರೀತಿಯಾಗಿ ನಮ್ಮೂರ ಹಳ್ಳಿಯದ ಜಮೀನು ರಸ್ತೆಗಳು ಅಷ್ಟು ಇದಾವೆ ಆದಷ್ಟು ಪೂರ್ಣ ರೂಪದಾಗ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಆದಷ್ಟು ಅವ್ರಿಗೆ ಈ ರೂಪದಾಗ ಮತ್ತೊಮ್ಮೆ ಹೇಳಕ್ಕೆ ಬಯಸ್ತೀವಿ ಅದಷ್ಟು ಪೂರ್ಣ ಮಾಡಿಕೊಡ್ಲಿ ಅನ್ನೋದು ನಮ್ದು ಇಚ್ಛೆ ಐತಿ ಅದಕ್ಕೆ ಈಗ ಎಲ್ಲ ಕೆಲಸ ಮಾಡಿದಾಗ ನಮ್ಮ ಊರ ವೃತ್ತಿಯಿಂದ ಗ್ರಾಮಸ್ಥರ ವೃತ್ತಿಯಿಂದ ಧನ್ಯವಾದಗಳು ಸರಿಗ ಚುನಾವಣೆ ಇಲ್ಲ ರೀ ಅವರು ಆ ಭರವಸೆ ಕೊಡೋದ್ರೊಳಗೆ ಈ ಫಿಫ್ಟಿ ಪರ್ಸೆಂಟ್ ಮ್ಯಾಗ ಈಡೇರಿಸಿದ್ದಾರೆ ರೀ ಆದ್ರೆ ಸರ್ಕಾರದ ಪರಿಸ್ಥಿತಿ ಈಗಿನ ಕೋವಿಡ್ ಮತ್ತು ಫ್ಲಡ್ ವ್ಯವಸ್ಥೆದಾಗ ಪ್ರಾಬ್ಲಮ್ ಇರೋದ್ರಿಂದ ಅದನ್ನು ಮುಂದಿನ ನಿರ್ಮಾಣದಲ್ಲಿ ಈಡೇರಿಸಿದೆ ಹೊತ್ತು ನಮ್ಗೆ ಭರವಸೆ ನೀಡಿ ಈ ಸಮಯದಲ್ಲಿ ಮುಖಂಡರಾದ ರೇವಣ್ಣ ಪಾಟೀಲ ಸಂಜು ಸಾವಂತ ರಮೇಶ ತೇಲಿ ಬಸವರಾಜ ನಂದಾವೆ ಸುಧಾಕರ ಗಣೇವಾಡೆ ಕಾಕಾಸಾಬ ಪಾಟೀಲ ವಿಜಯ್ ಕುಮಾರ್ ಮಿಂಚೆ ಗುತ್ತಿಗೆದಾರರಾದ ಈಶ್ವರ ಕುಂಬಾರೆ ಬಾಬಾ ಸಾಬ ಪಾಟೀಲ ಸೋಮೇಶ ಪಾಟೀಲ ಲಕ್ಷ್ಮಣ ಅವಳೆ ಮಲ್ಲು ಅವಟಿ ಸಚಿವರ ಆಪ್ತ ಕಾರ್ಯದರ್ಶಿಯಾದ ವಿನಾಯಕ ಶಿಂದೆ ರಾಜುಮಾನೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾದ ಮಲ್ಲಿಕಾರ್ಜುನ ಮೊಗದುಮಾ ರಾಮಚಂದ್ರ ಅವತಾಡೆ ಹಾಗೂ ಶಾಲೆಯ ಶಿಕ್ಷಕರು ಆಡಳಿತ ಮಂಡಳಿಯವರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಆತನಿ ವರದಿಗಾರರು ಸತೀಶ್ ಕೋಳಿ